ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು, ಯೂಶಲಿ ಸಿನಿಮಾಗ ನಾನು ಮಾಡಿದ್ದೀನಿ ಅಥವಾ ಒಂದ್ ಟ್ರೆಂಡ್ ಡೈರೆಕ್ಟರ್ಗಳದೇ ಫಾಲ್ಟ್ ಇರ್ಬೋದೇನೋ, ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ತರನೇ ಬಂದು ಬಂದು ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೀರೋಯಿನ್ಗಳು ಹೆಂಗಿರ್ತಾರೆ ಅಂತಂದ್ರೆ, ಫಸ್ಟ್ ಅವ್ರ ತಲೆ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದ್ಯಾ, ಮೇಕಪ್ ಚೆನ್ನಾಗಿದ್ಯಾ, ಕಾಸ್ಟ್ಯೂಮ್ ಚೆನ್ನಾಗಿದ್ಯಾ, ನಿನ್ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ, ಏನು ಇರಲ್ಲ ಸೀನಲ್ಲಿ, ನಮ್ಗೆ ನಾವು ನಿಂತಿರ್ಬೇಕು ಅನ್ನೋ ತರದ್ದು ಒಂದ್ ಮೈಂಡ್ ಸೆಟ್ ಇರುತ್ತೆ. ಅಂಡ್ ಅದು ನಮ್ಗಳದೇ ಫಾಲ್ಟ್, ನಾವು ಹತ್ರ ಒಂದು ಆಗ್ಬಿಟ್ಟಿರುತ್ತೆ ಹೀರೋ ಡ್ರಿವನ್ ಹೋಗಿ ಹೋಗಿ ಹೋಗಿ. ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ತುಂಬಾ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರಲಿ, ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್. ಸೋನಲ್ ಒನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಇದಾರೆ ಇವತ್ತು, ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು. ಅಂಡ್ ಐ ಆಮ್ ಆಲ್ಸೋ ಈಗ ವೇಟಿಂಗ್ ರಾಬರ್ಟ್ ಆದ್ಮೇಲೆ ಈ ಪೇರ್ನ ನೋಡ್ಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ. ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ. ಸೊ ಆಲ್ ದಿ ಬೆಸ್ಟ್ ಇಬ್ರಿಗು. ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸಿದ್ ನನಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ನಾನೇನ್ ಕೇಳಿದ್ ತುಂಬಾ ಅದ್ಭುತವಾಗಿತ್ತು. ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಹೆಸರು, ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ, ನಿಮ್ ಹೆಸರು ಕಾಂಪ್ಲಿಕೇಟೆಡ್ ಇದೆ, ಅದು ಕೇಳ ನ್ಯಾಪಿಸ್ಕೊಂಡು ಅವಾಗಿಂದ ನನ್ನ ಕೇಳಾಕ್ತಾ ಇಲ್ಲ ಅದು ಪ್ರತಿಯೊತ್ತನ್ ಕರೆಕ್ಟಾ. ಓಕೆ,